ಯಾಕಂದರೆ ನಾನೇನು ನಿಮಗೆ ಹೊಸಭಾವ ಇಲ್ಲಿ ಕುಳಿತಿರೋದ್ರಲ್ಲಿ ಹೆಚ್ಚು ಕಮ್ಮಿ 90% ಜನನು ನನ್ನ ಆತ್ಮೀಯ ಸ್ನೇಹಿತರೆ. ಆದ್ದರಿಂದ ಸುಮಾರು 44 ವರ್ಷಗಳಿಂದ ಹಾಸ್ಯ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಸುಮಾರು 17,800 ಶೋಸ್ ಥ್ರೂ ಔಟ್ ವರ್ಲ್ಡ್ ಮಾಡಿದ್ದೀನಿ. ಆದರೂ ನಮಗೆ ಸಂತೋಷ ಆಗೋದು ನಮ್ಮ ನಾಡಿನಲ್ಲಿ, ನಮ್ಮ ಭಾಷೆಯಲ್ಲಿ, ನಮ್ಮ ಊರಿನಲ್ಲಿ ನಮ್ಮ ಜನದ ಮುಂದೆ ಕಾರ್ಯಕ್ರಮ ಕೊಟ್ಟಾಗ. ಕಾರ್ಯಕ್ರಮಗಳು ಇವತ್ತೂ ಕೊಡ್ತಾ ಇದ್ದೀನಿ, ಬ್ಯುಸಿಯಾಗಿಯೇ ಇದ್ದೀನಿ. ಆದರೆ ನನಗೆ ಒಂದು ಕಡೆ ಸಿರಿ ಕನ್ನಡ ಅಂದ ತಕ್ಷಣವೇ ಒಂದು ಸೆಳೆತ, ಯಾಕೆ ಅಂದರೆ ಫಸ್ಟ್ ಥಿಂಗ್ ಅದರಲ್ಲಿ ಯಾವುದೇ ಬೇರೆ ಮಾತಿಲ್ಲ, ದಟ್ ಈಸ್ ಬಿಕಾಸ್ ರಾಜೇಶ್. ರಾಜೇಶ್ ಅವರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿಗೇನೆ, ಏನು ಕೇಳಿದ್ರು ಏನು ಕೇಳಿದ್ರು ಇಲ್ಲ ಅನ್ನೋಕ್ಕಾಗಲ್ಲ. ಅವ್ರನ್ನೊಬ್ಬರನ್ನ ಮಾತ್ರ ಅಲ್ಲ, ಸುಮಾರಿಗೆ 18-19 ಜನಗಳ ಜೊತೆನೂ ಅದೇ ಥರ ಬಿಹೇವ್ ಮಾಡ್ಕೊಂಡಿರೋದ್ರಿಂದ ಈ ಜಾಗದಲ್ಲಿ ಕುಳಿತುಕೊಂಡು ಈ ಥರ ಕಾರ್ಯಕ್ರಮ ಮಾಡೋಕ್ಕಾಗ್ತಾ ಇದೆ. ಆಮೇಲೆ ಈ ಸೆಟ್ಟು, ಸಿರಿ ಕನ್ನಡದ ಈ ಸೆಟ್ ಏನಿದೆಯಲ್ಲ, ಇದೇ ಜಾಗದಲ್ಲಿ ಮುಂಚೆ ಅದ್ದೂರಿ ಸೆಟ್ಗಳಲ್ಲಿ ಇದೇ ಥರ ಅದ್ದೂರಿ ಸೆಟ್ಗಳಲ್ಲೇ ಕಾರ್ಯಕ್ರಮಗಳು ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ದೂರದರ್ಶನ ಆದಮೇಲೆ ಯಾವ್ಯಾವ ಚಾನೆಲ್ ಶುರು ಆಗಿದೆಯೋ ಅದರಲ್ಲೆಲ್ಲ ಪಾತ್ರ ಮಾಡಿದ್ದೀನಿ ನಾನು. ಆದರೆ ಸಿರಿ ಕನ್ನಡದಲ್ಲಿ ನಮ್ಮ ಮನದ ಮಾತುಗಳನ್ನು ಆಚೆ ಹಾಕೋಕ್ಕೆ ಒಂದು ಶಕ್ತಿಯಾಗಿ ನಿಂತಿದೆ ನಮ್ಮಂದೆ. ಯಾಕಂದರೆ ಎಲ್ಲ ದಿಗ್ಗಜರಿದ್ದಾರೆ ಇಲ್ಲಿ. ಈ ದಿಗ್ಗಜರ ಜೊತೆಯಲ್ಲಿ ಇವತ್ತು ನಾನು ತಿರ್ಗಾ ಮುಂದುವರಿತಾ ಇದ್ದೀನಿ ಅಂದರೆ ಅದೊಂದು ಸಂತೋಷದ ವಿಷಯ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ಸಿರಿ ಕನ್ನಡ ಈ ಕಾರ್ಯಕ್ರಮದ ವಿಶೇಷ ಏನು ಅಂದರೆ, ಹಾಸ್ಯ ದರಬಾರದು ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಹೊಸ ಹೊಸ ಮಾತುಗಾರನ್ನು ತರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಎಲ್ಲಿ ನಮ್ಮ ಹಳಬರು ಇದನ್ನು ಬಿಟ್ಟು ದೂರ ಹೋಗಿದ್ರು ಅವ್ರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಬೇರೆ ಬೇರೆ ಫೀಲ್ಡಿನ ದೊಡ್ಡ ದೊಡ್ಡ ದಿಗ್ಗಜರು ಇಲ್ಲಿ ಬಂದು ಈ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಮನದಾಳದ ಮಾತುಗಳನ್ನು, ತಮ್ಮ ಒಳಗಿರುವ ವಿಷಯಗಳನ್ನು ಹೇಳಿ ನಮ್ಮ ಸಮಾಜವನ್ನು ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಸರಿಪಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದು ರಾಜಕೀಯದವರೇ ಆಗಿರ್ಬೋದು, ಇನ್ನೊಂದು ಫೀಲ್ಡ್ನವರೇ ಆಗಿರ್ಬೋದು, ಎಲ್ಲರೂ ಬರಬೇಕು. ಅವರವರ ಮನದಾಳದ ಮಾತುಗಳನ್ನ, ಅವರವರ ಎಕ್ಸ್ಪೀರಿಯನ್ಸ್ನಲ್ಲಿ ಹಂಚಿಕೊಂಡು ಹಾಸ್ಯದ ಮುಖಾಂತರ ಜನಗಳಿಗೆ ವಿಷಯನ ಕಲ್ಪಿಸೋದಕ್ಕೆ ಇದೊಂದು ಸುಂದರವಾದ ವೇದಿಕೆ. ಆ ವೇದಿಕೆಗೆ ಹೊಸ ಹೊಸ ಕಲಾವಿದರನ್ನ ಸ್ವಾಗತ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.